ಭಾರತೀಯ ಜನತಾ ಪಕ್ಷದ ಓಟು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗ್ತಿಲ್ಲ ಬಿಜೆಪಿಯ ಓಟು ಬಿಜೆಪಿಗೆ ಬಿದ್ದೇ ಬಿಡುತ್ತೆ ನಮ್ಮ ಅಭ್ಯರ್ಥಿ 100% ಗೆಲ್ತಾರೆ ಎರಡನೇ ಓಟನ್ನು ಕೂಡ ಅವರು ಹೇಳ್ತಾ ಇರೋದು ಲಖನ್ ಕೊಡಿ ಅಂತ ಅವರೇ ಹೇಳ್ತಾ ಇದ್ದಾರೆ ಎರಡನೇ ಓಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಕುಟುಂಬವನ್ನು ಸೋಲಿಸಬೇಕು ಅಂತ ಲಖನ್ ಕಡೆಯವರೇ ಹೇಳ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಗೆಲ್ಲದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ತೊಂದರೆನೂ ಇಲ್ಲ ನೋಡಿವರೇ ಚುನಾವಣೆ ಚುನಾವಣೆನೇ ಚುನಾವಣೆ ಅಂತ ಅಂದ ತಕ್ಷಣ ಈ ಉದಾಹರಣೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಸತೀಶ್ ಜಾರಕಿಹೊಳಿ ನಿಂತಿದ್ರು ಕಾಂಗ್ರೆಸ್ ಇಂದ ಅವರಲ್ಲಿ ಗೆದ್ದೇ ಹೋಗ್ಬಿಟ್ಟಿದೀವಿ ಅನ್ನೋ ತರದಲ್ಲಿ ಡಿ ಕೆ ಶಿವಕುಮಾರ್ ಬಂದು ಇಲ್ಲಿ ಭಾಷಣ ಮಾಡಿದ್ರು ಅದೇ ರೀತಿ ಕಾರ್ಪೊರೇಷನ್ ಚುನಾವಣೆಗಳಾಯಿತು ಬೆಳಗಾವಿ ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಮೂರು ಕಡೆನೂ ಕಾಂಗ್ರೆಸ್ಸೇ ನಾವು ಗೆದ್ದೀವಿ ಅಂತ ಹೇಳಿದ್ರು ಎಲ್ಲ ಕಡೆನೂ ಅವರೇ ಸೋತರು ನಾನದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಭಾರತೀಯ ಜನತಾ ಪಕ್ಷದ ಮತದಾರ ಯಾರಿದ್ದಾನೆ ಅವನು ಬಿ ಜೆ ಪಿನ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಅದು ಲೋಕಸಭೆ ಚುನಾವಣೆಯಿಂದ ತನ್ನಿ 28 ಕ್ಷೇತ್ರ 25 ಸೀಟ್ ನಾವು ಗೆದ್ದೀವಿ ಒಂದೇ ಸೀಟ್ ಕಾಂಗ್ರೆಸ್ ಗೆದ್ದಿತ್ತು ಮುಖ್ಯಮಂತ್ರಿನೇ ಸೋತದ್ರು ಅಸೆಂಬ್ಲಿ ಚುನಾವಣೆಯಲ್ಲಿ ಹಾಗಾಗಿ ಬಿಜೆಪಿಯ ಮತದಾರರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಚುನಾವಣೆಗಳನ್ನು ಕೂಡ ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನವನ್ನು ನಾವು ಪಡೆಯುತ್ತೇವೆ ರಾಜ್ಯದಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಒಂದು ಆರೋಪ ಮಾಡ್ತಾರೆ ಪರ್ಸೆಂಟೇಜ್ ಬಿಜೆಪಿ ಅಂದ್ರೆ ಪರ್ಸೆಂಟೇಜ್ ಸರ್ಕಾರ 40% ಹೆಚ್ಚು ಕೊಡಲೇ ಕೊಡುತ್ತೆ ಸರ್ ಇದಕ್ಕಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದರ ತನಿಖೆಗೆ ಆದೇಶ ಕೊಟ್ಟಾಗಿದೆ ತನಿಖೆಯಿಂದ ಯಾರು ತಪ್ಪಿತಸ್ಥರಿದ್ದಾರೆ ಈಗ ಮೋಸ ಮಾಡ್ತಾ ಇದ್ದಾರೆ ಹೆಬ್ಬಾಳ್ಕರ್ ಅವರು ಅಂತ ಯಾರು ಹೇಳಿದ್ರು ಈಗ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಗಿದ್ದಾಗ ಕಾಂಗ್ರೆಸ್ ಗೆ ರಮೇಶ್ ಜಾರಕಿಹೊಳಿ ಮೋಸ ಮಾಡ್ತಿದ್ದಾರೆ ಅಂತ ಅವತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರ ಯಾವ ಕಾಂಗ್ರೆಸ್ ಬಿಟ್ಟು ಬಂದ್ರೋ ಅವಾಗ ನೆನಪಾಯ್ತು ನಾನು ಅದಕ್ಕೋಸ್ಕರ ಹೇಳ್ತಿರೋದು ಸತ್ಯವನ್ನ ಯಾವಾಗ್ಲೂ ಸ್ಪಷ್ಟವಾಗಿ ಹೇಳಿದ್ರೆ ಸತ್ಯ ಅದು ಬಿಟ್ಟು ತಮಗೆ ಬೇಕಾದಂಗೆ ತಿರುಗಿಸ್ಕೊಂತ ಹೋದ್ರೆ ಯಾವುದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡಲ್ಲ ಅವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮೊದಲನೇ ಓಟು ಬಿಜೆಪಿ ಕೊಡಿ ಎರಡನೇ ಪ್ರಿಫರೆನ್ಸು ಅವ್ರು ತಮ್ಮನ್ನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ತಡ್ಕೊಡೋಕ್ಕಾಗಲ್ಲ ಇನ್ನೇನು ಮಾಡಬೇಕು ಸರಿಗ ಒಂದೇ ವೇದಿಕೆಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರಚಾರ ನಡೆಸಿ ಹೋಗ್ತಾರೆ ಆನಂತರ ಲಖನ್ ಜಾರಕಿಹೊಳಿ ಅಲ್ಲಿ ಕೂಡ ಪ್ರಚಾರ ನಡೆಸ್ತಾರೆ ಒಂದೇ ವೇದಿಕೆಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಮಾದೇಶ್ ಕೊಡ್ಬಿಟ್ಟು ಮೊದಲು ಓಟ್ ಕೊಡ್ರಿ ಅಂತ ಹೇಳ್ತಾರೆ ಅದೇ ವೇದಿಕೆಯಲ್ಲಿ ಬಂದು ಲಖನ್ ಜಾರಕಿಹೊಳಿ ಮೊದಲನೇ ಓಟ್ ನನ್ನ ಕೊಡಿ ಎರಡನೇ ಓಟ್ ಯಾರು ಕೊಡ್ಬೇಕು ಅನ್ನೋದನ್ನ ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಪ್ಪ ಅಭ್ಯರ್ಥಿ ಏನ್ ಹೇಳ್ಬೇಕು ಅಭ್ಯರ್ಥಿ ಅದನ್ನ ಬೇರೆ ಎಲ್ಲರಿಗೂ ಕೊಟ್ರಿ ಉಳಿದ್ರೆ ನನಗೆ ಕೊಡಿ ಅಂತ ಹೇಳ್ತಾರೆ ಅವ್ರ ಅಭ್ಯರ್ಥಿ ಯಾರಿಗೆ ಗೊಂದಲ ಯಾವ ಕಾರ್ಯಕರ್ತರು ಗೊಂದಲ ಇಲ್ಲ ನಾವೆಲ್ಲ ಬಿಜೆಪಿ ಬಿಜೆಪಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ತೇವೆ ನಾವು ಇದರಲ್ಲಿ ಗೊಂದಲವೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅಲ್ಲ ಇದೊಂದೇ ಕ್ಷೇತ್ರ ಅಲ್ಲ ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ ಬಿಜೆಪಿ ವೋಟರ್ಸ್ ಗೊಂದಲ ಇಲ್ಲ ಅದಕ್ಕೋಸ್ಕರ ಗ್ರಾಮ ಪಂಚಾಯತಿಯಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಬಿಜೆಪಿ ಗೆಲ್ತಿರೋದು ಇದೇ ಕಾರಣಕ್ಕೇನೆ ಬಿಜೆಪಿ ಕಾರ್ಯಕರ್ತರು ಗೊಂದಲ ಇಲ್ಲ ಬಿಜೆಪಿ ಬಿಜೆಪಿನೇ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ಮೋರ್ಚಾದಿಂದ ಡಿಸೆಂಬರ್ 12ನೇ ತಾರೀಕು ಬೆಂಗಳೂರಿನಲ್ಲಿ ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ 10 ಜನ ನಾಯಕರು ಹಿಂದುಳಿದ ವರ್ಗದ ನಾಯಕರು ಒಂದು ಜಾಗೃತಿ ಸಮಾವೇಶವನ್ನು ಹಿಂದುಳಿದ ವರ್ಗದ ಜಾಗೃತಿ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಏರ್ಪಾಡು ಮಾಡಲಾಗಿದೆ ಈ ದಿಕ್ಕಿನಲ್ಲಿ ವಿಭಾಗ ಮಟ್ಟದ ಸಭೆಗಳನ್ನು ನಾವು ಮಾಡ್ಕೊಂಡು ಹೊರಟಿದ್ದೀವಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರು ನರೇಂದ್ರ ಬಾಬು ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಯಶವಂತ ಸುವರ್ಣ ಅವರವರು ನಮ್ಮ ವಿವೇಕ್ ಡಬ್ಬಿಯವರು ಸುರೇಶ್ ಬಾಬು ಅವರು ನಮ್ಮ ಕೆರೋಡಿಯವರು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಎಲ್ಲ ಇಡೀ ರಾಜ್ಯದ ಎಲ್ಲ ವಿಭಾಗಗಳಿಗೂ ಹೋಗ್ತಾ ಇದ್ದೀವಿ ನಿನ್ನೆ ಬೆಳಗ್ಗೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಆಯಿತು ನಿನ್ನೆ ಮಧ್ಯಾಹ್ನ ಹುಬ್ಬಳ್ಳಿ ಧಾರವಾಡ ಅದೇ ರೀತಿ ಗದಗ ಹಾವೇರಿ ಆ ವಿಭಾಗದ್ದಾಯಿತು ಈಗ 11 ಗಂಟೆಗೆ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಭಾಗದ ಸಭೆ ಇವತ್ತಾಗತ್ತೆ ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ ಏನೇನು ಸೌಲಭ್ಯಗಳು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಏನೇನು ಕೊಡ್ತಾ ಇದೆ
ಸೌಲಭ್ಯಗಳನ್ನು ಕೂಡ ತಿಳಿಸ್ತಾ ಇದನ್ನು ಜಾಗೃತಿ ಉಂಟುಮಾಡ ದಿಕ್ಕಲ್ಲಿ ಸಾಮಾನ್ಯ ಜನರಿಗೆ ಅದು ತಲುಪಿಸೋ ದಿಕ್ಕಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಬಿಜೆಪಿ ಹಿಂದುಳಿದವರ್ಗ ಮೋರ್ಚಾ ಈಗಾಗಲೇ ತೀರ್ಮಾನ ಮಾಡಿದೆ. ಇದಕ್ಕೆ ರಾಜ್ಯ ಮಟ್ಟದ ಒಂದು ಸಮಾವೇಶ December 12 ತಾರೀಕು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಅದರ ತಯಾರಿಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಅಲ್ಲಿ ಸಭೆನೇ ಇಡೀ ರಾಜ್ಯದ ಸುಮಾರು 3-3.5 ಸಾವಿರ ಜನ ನಮ್ಮ ಆಯ್ದ ಕಾರ್ಯಕರ್ತರು ಹಿಂದುಳಿದ ವರ್ಗದ ಸಮಾಜದವರು ಬರ್ತಾ ಇದ್ದಾರೆ. ಅಲ್ಲಿ December 12 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಅದಕ್ಕೆ ಅದರ ತಯಾರಿ ದೃಷ್ಟಿಯಿಂದ ನಾವು ಇವತ್ತು ಬೆಳಗಾವಿಗೆ ಬಂದಿದ್ದೇವೆ. ಜೊತೆಗೆ ಇವತ್ತಿನ ಸಭೆಯಲ್ಲೂ ಕೂಡ ನಾವು ನಮ್ಮೆಲ್ಲ ಈ ವಿಭಾಗ ನಿನ್ನೆಯಿಂದನೂ ಕೂಡ ನಾವೇನು ಹೇಳ್ತಾ ಇದ್ದೀವಿ, ಒಂದು ನಮ್ಮ ನಮ್ಮ ಭಾಗದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ, ಅದೇ ರೀತಿ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ನ ಯಾರು ಮತದಾರರಿದ್ದಾರೆ ಅವ್ರಿಗೂ ಕೂಡ ತಿಳಿಸಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಓಟ್ ತಗೊಳ್ಳೋ ದಿಕ್ಕಿನಲ್ಲೂ ಕೂಡ ಅವ್ರಿಗೂ ಪ್ರಯತ್ನವನ್ನು ನಡೆಸಿ ಅತಿ ಹೆಚ್ಚು ಓಟನ್ನು ತಗೋಬೇಕು ಅನ್ನೋದನ್ನು ಕೂಡ ಈ ಸಭೆಗಳಲ್ಲಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಕಾರ್ಯಕ್ಷೇತ್ರ ತಿಳಿಸ್ತಾ ಇದ್ದೀವಿ. ಇಪ್ಪತ್ತು ಸ್ಥಾನದಲ್ಲಿ ನೋಡಿ, ನಾವು ವಿಶೇಷವಾಗಿ ಪಕ್ಷದಲ್ಲಿ ನುರಿತ ಕಾರ್ಯಕರ್ತರನ್ನೇ ಹಾಕೊಂಡಿದ್ದೀವಿ. ಯಾರು ಪಕ್ಷದಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕಾರ್ಯಕರ್ತರನ್ನ 20 ಕ್ಷೇತ್ರಗಳಲ್ಲಿ ನಾವು ನಿಲ್ಲಿಸಿದ್ದೀವಿ. ಇದು ನಮ್ಮ ಯಾರು ಚುನಾಯಿತ ಪ್ರತಿನಿಧಿಗಳೇ ಅವರೆಲ್ಲರೂ ತುಂಬಾ ಸಂತೋಷಪಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧವೇ ಇಲ್ಲ ಅಂಥವ್ರನ್ನ ಹುಡುಕಿ ಹುಡುಕಿ ಹಾಕ್ತಾ ಇದ್ದಾರೆ, ಮತ್ತು ಅವ್ರದ್ದು ದುಡ್ಡಿದೆ ಆ ಲೆಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಎಸ್ ಆರ್ ಪಾಟೀಲ್ ಅವರು ಸಿಕ್ಕಿಲ್ಲ. ನಾನು ಯಾಕೆ ಉದಾಹರಣೆ ಒಂದು ಕೊಡ್ತಾ ಇದ್ದೀನಿ ಅಂತಂದರೆ ಅವ್ರ ಪಕ್ಷದ ವಿಚಾರ ಅದು. ಆದರೆ ಅವರಿಗೆ ತಮಗೆ ತುಂಬ ಯಾರು ಬೇಕಾದವರು, ಯಾರು ಹಣವಂತರಿದ್ದಾರೆ, ಯಾರು ತಮ್ಮ ಆತ್ಮೀಯ ಸಂಬಂಧಿಕರಿದ್ದಾರೆ, ಇಂಥವ್ರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟಿರೋದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮತದಾರರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಬೇಸರ ಆಗಿದೆ. ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕನಿಷ್ಠ ನಾವು 15-16 ಸೀಟನ್ನು ಈ ಬಾರಿ ವಿಧಾನ ಪರಿಷತ್ತಿನ ಚುನಾವಣೆ ನಾವು ಗೆಲ್ಲರಿದೆ. ಮೇಲೆ ಕಾಣ್ತಾ ಇದೆಯಲ್ಲ, ಅಲ್ಲಿ ರಾಜಣ್ಣ ಮಗನ್ ಕೊಟ್ಟರು, ಇಲ್ಲಾರೋ ಲಕ್ಷ್ಮೀ ಹಬ್ಬ, ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರ ಪಕ್ಷದ ಸಂಬಂಧ ಇಲ್ಲ. ನಾನೇ ಕೇಳಕ್ ಕೊಟ್ಟಿದ್ದೀನಿ ಅಂದ್ರೆ ಇದನ್ನ ಮತದಾರರು ಇದನ್ನು ತಿರಸ್ಕಾರ ಮಾಡ್ತಾರೆ.